ಅವರಷ್ಟೇ ಚಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಬರ್ತದೆ, ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ಬರ್ತದೆ, ಆದ್ರೆ ಅದು ಸಭ್ಯತೆ ಅಲ್ಲ ಅಂತೇಳಿ ಗೌರವಯುತವಾಗಿ ಮಾತನಾಡ್ತಾ ಇದೀವಿ. ಜಮೀರ್ ಅವರೇ, ನೀವೇನ್ ಪದಬಳಕೆ ಬಳಸಿದಿರಲ್ಲ, ನಾವು ಓದಿರೋದು ಹೊಸಕೋಟೆ ಕಾಲೇಜಲ್ಲಿ, ನಮಗೂ ಇದಕ್ಕಿಂತ ಕೆಟ್ಟ ಪದ ಬಳಕೆ ಬಳಸ್ತಕ್ಕಂಥದ್ದು ನಮಗೂ ಬರ್ತದೆ, ಆದ್ರೆ ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತೇಳಿ, ನಿಮ್ಮಷ್ಟು ಕೀಳ್ಮಟ್ಟಕ್ಕೆ ಕೆಳಮಟ್ಟಕ್ಕೆ ನಾವು ಇಳಿಬಾರ್ದು ಅಂತೇಳಿ, ಒಬ್ಬ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನಿಮಗೆ ನಾವು ರಾಜ್ಯ ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕಂತ ಆಗ್ರಹ ಪಡಿಸ್ತಾ ಇದ್ದೀರಿ. ಇದೇ ರೀತಿ ನೀವು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನೀವು ಎಲ್ಲೋದ್ರೆ ಅಲ್ಲಿ ನಾವಲ್ಲ, ಈಗಾಗಲೇ ನಿಮ್ಮದೇ ಸಮುದಾಯದ ನಮ್ಮ ಕ್ಷೇತ್ರದ ಅಧ್ಯಕ್ಷರುಗಳು ಮಾತನಾಡ್ತಾ ಇದ್ರು, ಅವ್ರ ಆಕ್ರೋಶ ಯಾವ ರೀತಿ ಅಂತೇಳಿ, ಅವ್ರ ಆಕ್ರೋಶಕ್ಕೆ ನೀವು ಗುರಿ ಆಗ್ತೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ದೇವೇಗೌಡರು ಕುಟುಂಬನ ಖರೀದಿ ಮಾಡ್ತೀನಿ ಅಂತೇಳಿ ರೀ ಜಮೀರ್, ನಿನ್ನಂತ ಎಷ್ಟೋ ಜನ ದೇವೇಗೌಡರು ಕುಟುಂಬದವ್ರ ಬಗ್ಗೆ ಮಾತನಾಡಿ, ಇತ್ತೀಚೆಗೆ ಏನಪ್ಪ ಆಗಿದೆ ಫ್ಯಾಷನ್ ಅಂತಂದ್ರೆ, ಯಾರಾದ್ರೂ ಒಬ್ರು ಈ ರಾಜ್ಯದಲ್ಲಿ ಏನಾದ್ರೂ ಒಂದು ಮಾತು ಅಂತ ಬಂದಂತ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಸಾಹೇಬ್ರ ಬಗ್ಗೆ ಇರ್ಬೋದು, ಕುಮಾರ್ನವ್ರ ಬಗ್ಗೆ ಇರ್ಬೋದು, ಹಗುರವಾಗಿ ಮಾತನಾಡಿದ್ರೆ ನಾವೇನೋ ಈ ರಾಜ್ಯದಲ್ಲಿ ಬಹಳ ಗೌರವ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀರಿ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಿಮ್ ಬಗ್ಗೆ ಯಾವ ರೀತಿ ಕ್ಯಾಕರಿಸಿ ಉಗಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಈ ರೀತಿ ಪದೇ ಪದೇ ಯಾವ್ದಾದ್ರು ಒಂದು ನಿಮ್ಮದೇ ಸಮುದಾಯದ ಯುವಕರನ್ನ ದಾರಿ ತಪ್ಪಿಸಂತ ಕೆಲಸವನ್ನ ಮಾಡ್ತಾ ಇದ್ರೆ ಅದು ಜಮೀರ್ ಅಹಮದ್ ಅವರು. ನಿನ್ನೆ ಏನ್ ಮಾತನಾಡಿದ್ದಾರೆ, ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಜನಾಂಗ ನಿಂದಾನೆ ಅವ್ರು ಮಾಡಿರ್ತಕ್ಕಂಥದ್ದು, ಇದನ್ನ ಕ್ಷಮೆ ಕೇಳಿದ್ರೆ ಇದಕ್ಕೆ ಪಶ್ಚಾತ್ತಾಪ ಅಲ್ಲ. ಈ ರಾಜ್ಯ ಸರ್ಕಾರಕ್ಕೇನಾದ್ರೂ ಕನಿಷ್ಠ ಗೌರವ ಇದ್ರೆ, ಕನಿಷ್ಠ ಏನಾದ್ರೂ ಮಾನ ಮರ್ಯಾದೆ ಇದ್ರೆ, ಕೂಡ್ಲೇ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕು. ಈಗಾಗ್ಲೇ ತಾವು ನೋಡ್ತಾ ಇದ್ದೀರಿ, ಜಮೀರ್ ಅವರು ಯಾವುದೇ ಒಂದು ವಿಚಾರದ ಬಗ್ಗೆ ಮಾತನಾಡ್ಬೇಕಾದ್ರೆ ಈ ಹಿಂದೆ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಇರ್ಬೋದು, ಇಂಥ ಒಬ್ಬ ಕಿಡಿಗೇಡಿಯನ್ನ ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಶಾಂತಿ ಸುವ್ಯವಸ್ಥೆ ಹಾಳಾಗೋದಷ್ಟೇ ಅಲ್ಲ, ರಾಜ್ಯದ ಯುವಕರನ್ನ ಕೆರಳಿಸ್ತಕ್ಕಂತ ಕೆಲಸ. ಅದೇ ರೀತಿ ಪ್ರತಿ ಬಾರಿನೂ ಸಹ ನಾನು ಏನು ಒಂದು ಕುಮಾರಣ್ಣವ್ರ ಬಗ್ಗೆ ಏನ್ ಕೆಟ್ಟದಾಗ ಮಾತನಾಡ್ತಾ ಇದಾರಲ್ಲ, ಅದಕ್ಕೆ ನಾವು ಹೇಳ್ತಾ ಇದ್ದೀರಿ, ಇದು ಕೊನೆಯ ಎಚ್ಚರಿಕೆ. ಹಿಂದೆನೂ ಸಹ ಬಹಳಷ್ಟು ಬಾರಿ ಮಾತನಾಡಿದ್ದೀರಿ, ಕೂಡ್ಲೇ ಏನಾದ್ರೂ ಅವರು ಸಚಿವ ಸಂಪುಟದಿಂದ ಈ ರಾಜ್ಯ ಸರ್ಕಾರ ವಜಾಗೊಳಿಸಲಿಲ್ಲ ಅಂತಂದ್ರೆ, ಜಮೀರ್ ಅವ್ರು ಎಲ್ಲೇ ಬಂದ್ರು ಸಹ ನಾನು JDS ಪಕ್ಷದ ವತಿಯಿಂದ ಇಡೀ ರಾಜ್ಯದಾದ್ಯಂತ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡೋದಷ್ಟೇ ಅಲ್ಲ, ಅವರ ಕಾರ್ಯಕ್ರಮಗಳಿಗೆ ಮುತ್ತಿಗೆಯನ್ನ ಹಾಕ್ತಿವಿ. ಇದರಲ್ಲಿ ಯಾವುದೇ ರಾಜಿ ಆಗಂತ ಪ್ರಶ್ನೆ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರದ ರಾಹುಲ್ ಗಾಂಧಿ ಅವರು ಏನು ಇವತ್ತಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಏನಿದ್ದಾರೆ, ಕೂಡ್ಲೇ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅಧಿಕಾರ